ಇವತ್ತು ನಾದನ ನೋಡ್ತೀಯಾ, ಹೀಗೆ ಎದು ಉಬ್ಬಿಸ್ಕೊಂಡು ಹೋಗ್ತಿದ್ದಾನೋ. ತನ್ನ ಮಗಳ ಮಂಜಿಗೆ ಎಲ್ಲೆಲ್ಲಿಂದಲೋ ಸಂಬಂಧಗಳು ಬರ್ತಿದಾವಲ್ಲ. ದೆಹಲಿಯಿಂದ ಸಂಬಂಧ ಬಂತಂತೆ. ನಮ್ಮ ಮಂಜು ತುಂಬಾ ಅದೃಷ್ಟವಂತೆ ಅತ್ತಿಗೆ, ಹೌದಲ್ಲ? ಹೌದು. ಅರೆ, ವಿದೇಶಗಳಿಂದ ಸಮೇತ ಸಂಬಂಧಗಳು ಬರ್ತಾವೆಂದು ಯಾರಾದ್ರೂ ಅನ್ಕೊಂಡ್ರ ಹೇಳು. ನಮ್ಮ ನಾಥ ಹಿಂದಿನ ಜನ್ಮದಲ್ಲಿ ಎಷ್ಟೋ ಪುಣ್ಯ ಮಾಡಿರಬೇಕು. ಹೌದೌದು, ಮಂಜು ಅವರ ಮನೆಯವರು ನಮ್ಮ ಸಂಬಂಧನೇ ಒಪ್ಕೊಂತಾರಂತೀರಾ? ಏನು ಹೇಳಕ್ಕಾಗಲ್ಲ. ಹೀಗ ಅನ್ಬಾರ್ದು, ಆದ್ರೆ ನನ್ಗೆ ಹೊಟ್ಟೆ ಕಿಚ್ಚಾಗ್ತಿದೆ. ಹೌದು, ನಂಗೂ ಹಾಗೆ ಆಗ್ತಿದೆ. ನನ್ನ ಹಣೆಲಿ ಸಮೇತ ಅದೇ ದಾರ ಬರೆದಿದ್ರೆ ಚೆನ್ನಾಗಿರೋದು. ಏನೇ, ಶರ್ಮಾ ಅವರಿಂದ ಮತ್ತೊಂದು ಒಳ್ಳೆ ಸಂಬಂಧ ಬಂದಿದೆ. ನನ್ಗೇನೂ ಗೊತ್ತಾಗ್ತಿಲ್ಲ ಯಾವ ಸಂಬಂಧ ನಿಶ್ಚಯ ಮಾಡ್ಬೇಕೋ ಏನೋ. ತಾಯೇ ಮಂಜು, ನೀನಾದ್ರೂ ಹೇಳಮ್ಮ, ನಿಂಗೆ ಯಾವ ಸಂಬಂಧ ಮಾಡ್ಕೋಬೇಕಂತಿದೆಯೋ? ನಂಗೆಂತೂ ವಿಕ್ರಮ ಆದ್ರೆ ಸರಿ ಹೋಗ್ತಾನೆ ಅನಿಸ್ತಿದ್ದೆ ರೀ. ವಿಕ್ರಮ ಅಂದ್ರೆ ಆ ವರ್ಮಾರವರ ಮಗನ? ಇಷ್ಟೊಂದು ಒಳ್ಳೆ ಸಂಬಂಧಗಳಿರಬೇಕಾದ್ರೆ ಆತನ? ನಂಗೆ ಗೊತ್ತು, ವಿಕ್ರಮ್ ಕಡೆ ಇರೋ ಹೊಲ ಅಲ್ಪ ಸ್ವಲ್ಪನೇ, ಆದ್ರೆ ಅವನು ಎಷ್ಟು ಜಾಣ ಅನ್ನೋದು ನೋಡ್ಬೇಕು ನಾವು. ಹೌದು ಹೌದು, ಅದು ನಿಜಾನೇ. ಪ್ರತಿ ವರ್ಷ ಎಲ್ಲರಿಗಿಂತ ಜಾಸ್ತಿ ಹತ್ತಿ ಇಳುವರಿ ಆತನ ಹೊಲದಿಂದಲೇ ಬರ್ತಾ ಇದೆ. ನೀವೇ ಯೋಚಿಸಿರಿ, ಹೊಲವನ್ನೇ ಚೆನ್ನಾಗಿ ನೋಡ್ಕೊಳ್ಳುತ್ತಿರುವ ಆ ಹುಡುಗ ನಮ್ಮ ಮಂಜುನನ್ನ ಎಷ್ಟೋ ಚೆನ್ನಾಗಿ ನೋಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಆ ಹುಡುಗ ಅಂದ್ರೆ ನಮ್ಮ ಮಂಜುಗೆ ತುಂಬಾ ಪ್ರೀತಿ ರೀ. ಹಾಗಾದ್ರೆ ನಾನು ವಿಕ್ರಮ್ನನ್ನು ಭೇಟಿ ಆಗ್ಲೇಬೇಕು. ಅದು ಸರಿ ಡಾಕ್ಟರ್ ಅವರೇ, ನಾನು ಮಣ್ಣಿನ ಜೊತೆಗೆ ನೀರಿನ ಸ್ಯಾಂಪಲ್ ಸಹ ಕಳಿಸಿದ್ದೀನಿ. ತಲುಪಿವಿಯಾ ನಿಮಗೆ? ಸ್ಯಾಂಪಲ್ಸ್ ತಲುಪಿವೆ, ರಿಪೋರ್ಟ್ ಬಂದ ಕೂಡಲೇ ನಾನು ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಅವರೇ. ನಾಥವರೇ ಬನ್ನಿ ಬನ್ನಿ. ನಮಸ್ಕಾರ ರೀ, ಕೂತ್ಕೊಂಡಿದ್ಯಾ ವಿಕ್ರಮ್? ಚೆನ್ನಾಗಿದ್ದೀನಿ. ಏನಪ್ಪ, ಹೊಲದಲ್ಲಿ ಏನೇನೋ ಹೊಸ ಪ್ರಯೋಗಗಳನ್ನು ಮಾಡ್ತಿದ್ಯಂತೆ? ಹೊಸ ಬೇಸಾಯಕ್ಕೆ ಹೊಸ ವಿಧಾನಗಳು. ನಾವು ನಮ್ಮ ಬೆಳೆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತೀವಲ್ಲ, ಅದಕ್ಕೆ ನಾವು ಸಹ ಮತ್ತಷ್ಟು ಜಾಸ್ತಿ ಇಳುವರಿಯನ್ನು ಪಡೆಯುವುದಕ್ಕೆ ಮತ್ತಷ್ಟು ಒಳ್ಳೆಯ ವಿಧಾನಗಳನ್ನು ಬಳಸಬೇಕಲ್ವ? ಚೆನ್ನಾಗಿ ಹೇಳಿದೀಯಪ್ಪ ವಿಕ್ರಮ್. ಊರಿನ ಜನವೆಲ್ಲ ನಿನ್ನ ಹೊಲದಲ್ಲಿ ಬೆಳೆದ ಬೆಳೆಯ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ. ದೂರದ ಜನರು ಕೂಡ ನಿನ್ನ ಹೊಲವನ್ನು ನೋಡೋದಕ್ಕೆ ಬರ್ತಿದ್ದಾರೆ. ಇಷ್ಟಕ್ಕೂ ಏನು ಮಂತ್ರ ಹಾಕಿದ್ಯಪ್ಪ ನೀನು? ಮಂತ್ರವೇನೂ ಅಲ್ಲ ರೀ, ನೀವು ನೋಡ್ತಾ ಇರುವ ಅದ್ಭುತವೆಲ್ಲ ಬರೀ ನಾನೊಬ್ಬನೇ ಮಾಡಿದ್ದಲ್ಲ. ಇದರಲ್ಲಿ ಬಹಳಷ್ಟು ಪಾಲು ಪವಾಡ ಟೌ ಅಗ್ರೋಸೈನ್ಸಸ್ ರವರ ಟ್ರಾನ್ಸ್ಫಾರ್ಮರ್ಗೆ ಸೇರಬೇಕು. ಟ್ರಾನ್ಸ್ಫಾರ್ಮರಾ? ಏನು, ಬೆಳೆ ಆರೋಗ್ಯಕರವಾಗಿ ಹೊಳೆಯುವುದಕ್ಕೆ ಬೆಳಕು ನೀಡುವ ಟ್ರಾನ್ಸ್ಫಾರ್ಮರ್ ಸಮೇತ ಇರುತ್ತಾ? ಟ್ರಾನ್ಸ್ಫಾರ್ಮರ್ ಅಂದ್ರೆ ಬರೀ ಕರೆಂಟ್ ಮಾತ್ರ ಕೊಡುತ್ತಲ್ವಾ? ಟ್ರಾನ್ಸ್ಫಾರ್ಮರ್ ಅಲ್ಲ ನಾಥವರೇ, ಟ್ರಾನ್ಸ್ಫಾರ್ಮ್ ಅಂದ್ರೆ. ಹತ್ತಿ ಬೇಸಾಯದಲ್ಲಿ ದೀಪದ ಹುಳುಗಳು, ಹೇನು ಮತ್ತೆ ಹಿಟ್ಟು ತಿಗಣಿಗಳನ್ನ 40-70 ದಿನಗಳ ಕಾಲದಲ್ಲಿ, ಅಂದ್ರೆ ಹತ್ತಿ ಬೆಳೆಗೆ ತುಂಬಾ ಅವಶ್ಯಕವಾದ ಕಾಲದಲ್ಲಿ ನಾವು ನೋಡ್ತೀವಿ. ಸರಿಯಾಗಿ ಈ ಕಾಲದಲ್ಲಿ ನಾನು ಟ್ರಾನ್ಸ್ಫಾರ್ಮ್ನ ಬೆಳೆಸಿದ್ದೇನೆ. ಆಗ ಎಂಥ ಪವಾಡ ನಡೀತಂತ ಗೊತ್ತಾ? ಬಳಸಿದ ನಂತರ ನಾನು 2-3 ಬಾರಿ ನಮ್ಮ ಹೊಲಕ್ಕೆ ಹೋಗಿ ನೋಡಿದ್ದೆ, ಆದ್ರೆ ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗ್ಲಿಲ್ಲ. ದೀಪದ ಹುಳುಗಳು, ಹೇನು ಹುಳುಗಳು ಎಲ್ಲಾ ನಾಶನವಾಗಿಬಿಟ್ಟಿವೆ. ಅಷ್ಟೇ ಅಲ್ಲದೆ ಟ್ರಾನ್ಸ್ಫಾರ್ಮ್ನ ವಿಶೇಷ ಗುಣಗಳು ಏನಂದ್ರೆ, ಹಸಿರು ಸೊಳ್ಳೆ ಹೇನು ಮತ್ತು ಹಿಟ್ಟು ಹೇನುಗಳಿಂದ ಉತ್ತಮವಾದ ನಿಯಂತ್ರಣೆ, ಬಹುಳ ಕಾಲದ ಉಳಿಯುವಿಕೆ ಮತ್ತು ಶ್ರೇಷ್ಠ ಗುಣಮಟ್ಟದ ಬೆಳೆಗಳನ್ನು ನೀಡುತ್ತದೆ. ಈ ಟ್ರಾನ್ಸ್ಫಾರ್ಮ್ ಹೊರಗಿನ ಕ್ರಿಯೆಯಿಂದ ಮಾತ್ರವಲ್ಲದೆ ಒಳಗಿನ ಪ್ರಭಾವದಿಂದ ಸಹ ಕೆಲಸ ಮಾಡಿ ಎಳೆಗಳ ಕೆಳದ ಭಾಗದ ತನಕ ಹೊಕ್ಕು ಉದರ ಮೂಲಕ ಕೀಟಗಳನ್ನು ಅದ್ವಿತೀಯವಾಗಿ ತಡಕಟ್ಟಬಲ್ಲದು. ಇಷ್ಟೊಂದು ಒಳ್ಳೆಯ ತಾಂತ್ರಿಕತೆ ಇರೋದ್ರಿಂದಲೇ ಇದರ ಕ್ರಿಯೆ ಬಾಳ್ವಿಕೆಯ ವಿಧಿಗೆ R&D 100, ಆಗ್ರೋ ಅವಾರ್ಡ್ ಮುಂತಾದ ಎಷ್ಟೋ ಅವಾರ್ಡ್ ಪಡೆದಿದೆ. ಓಹೋ, ಅಷ್ಟೇ ಅಲ್ಲ, ಈ ಟ್ರಾನ್ಸ್ಫಾರ್ಮ್ ಬೆಳೆ ಮಿತ್ರ ಹುಳಿಗಳಿಗೆ ಯಾವ ಕೇಡನ್ನು ಮಾಡಲ್ಲ. ನಿಮ್ಮ ಹೊಲ ಸಮೇತ ಇದೇ ದರ ಹೊಳೆಯಬೇಕಂತ ಅನ್ಕೊಂಡಿದ್ರೆ ನೀವು ಬಳಸಿ ಟ್ರಾನ್ಸ್ಫಾರ್ಮ್. ಪ್ರತಿ ಎಕರೆಗೆ 150 ಮಿಲಿಲೀಟರ್. ಆದ್ರೆ ನೆನಪಿಡಿ, 40-70 ದಿನಗಳ ನಡುವಿನ ಕಾಲದಲ್ಲಿ ಟ್ರಾನ್ಸ್ಫಾರ್ಮ್ನ ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕಾಗಿರುತ್ತದೆ. ಸಖತ್ತಾಗಿದೆ. ಅದಕ್ಕೆ ಮತ್ತೆ ಟ್ರಾನ್ಸ್ಫಾರ್ಮ್ನಂತ ಬೆಳೆ ಇರುತ್ತೆ ಆರೋಗ್ಯವಾಗಿ. ಏನೇ ಆದ್ರೂ ನೀನು ತುಂಬಾ ಜಾಣ ಇದ್ದೀಯಾ ವಿಕ್ರಮ್. ಇನ್ನೊಂದು ಮತ್ತೆ, ನೀನು ಯಾವ ರೀತಿ ನಿನ್ನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿಕೊಂಡಿದ್ಯೋ ಅದೇ ರೀತಿ ನಮ್ಮ ಮಗಳಿನ ಬಾಳನ್ನು ಸಹ ಆನಂದದಿಂದ ನೋಡ್ಕೋಬೇಕು. ಹೌದು ರೀ, ವಿಕ್ರಮ್ನಂಥ ಜಾಣರಾದ ರೈತರು, ಸಾಕಷ್ಟು ರೈತರು ತಮ್ಮ ಹತ್ತಿ ಹೊಲಗಳಲ್ಲಿ ಟ್ರಾನ್ಸ್ಫಾರ್ಮ್ನ ಬಳಸುತ್ತಿದ್ದಾರೆ. ಅದಕ್ಕೆ ನೀವು ಉಪಯೋಗಿಸಿ ನೋಡಿ, ಆರೋಗ್ಯಕರವಾದ ಬೆಳೆಯ ಜೊತೆಗೆ ಅಭಿವೃದ್ಧಿಯನ್ನು ಪಡೆಯಿರಿ. ಡೌ ಅಗ್ರೋಸೈನ್ಸಸ್ ರವರ ಟ್ರಾನ್ಸ್ಫಾರ್ಮ್ ನಿಮ್ಮ ಬೆಳೆಯನ್ನು ಮಾಡುತ್ತದೆ ಆರೋಗ್ಯವಾಗಿ, ನಿಮ್ಮ ಭವಿಷ್ಯವನ್ನು ಮಾಡುತ್ತದೆ ಬಂಗಾರವಾಗಿ.